ಮೂವತ್ತು ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಬಾಗಲಗುಂಟೆಯಲ್ಲಿ ಶನಿವಾರ ನಾಪತ್ತೆ ಆಗಿದ್ದಂತ ಮೂವರು ಬಾಲಕರು ಇಂದು ಪತ್ತೆ ಆಗಿದ್ದಾರೆ. ಶನಿವಾರ ಬೆಳಗ್ಗೆ ವಾಕಿಂಗ್ ಗೆ ಹೋಗಿದ್ದವರು ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದ್ರು. ಮೊದಲು ಮಂಗಳೂರಿಗೆ ಹೋಗುವಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು, ಕೊನೆಗೆ ಮೈಸೂರು ಕಡೆ ಹೋಗಿದ್ರು. ಭಾನುವಾರ ಮೈಸೂರಿನಲ್ಲೇ ಸುತ್ತಾಡಿ ರಾತ್ರಿ ಮೈಸೂರಿನಿಂದ ಬೆಂಗಳೂರಿಗೆ ಟ್ರೈನ್ ನಲ್ಲೇ ವಾಪಸ್ ಆಗಿದ್ದಾರೆ. ಬೆಳಗ್ಗೆ ಆನಂದರಾವ್ ಸರ್ಕಲ್ ಬಳಿ ಓಡಾಡ್ತಾ ಇದ್ದವರನ್ನ ಅಲ್ಲೇ ಚಿಂದಿ ಆಯ್ತಾ ಇದ್ದಂತ ಯುವಕನೊಬ್ಬ ನೋಡಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾನೆ. ಸ್ಥಳಕ್ಕೆ ಬಂದಂತ ಉಪಾರ್ಪೇಟೆ ಪೊಲೀಸರು ಮಕ್ಕಳನ್ನು ಕರೆದೊಯ್ದು ವಿಚಾರಣೆಯನ್ನು ನಡೆಸಿದ್ದಾರೆ. ಮಕ್ಕಳು ಸಿಕ್ಕಿದ್ದಾರೆ ಅನ್ನುವಂತ ಸುದ್ದಿ ತಿಳಿದಂತ ಹೆತ್ತವರು ಫುಲ್ ಖುಷಿ ಆಗಿದ್ದಾರೆ. ಸ್ಪೋರ್ಟ್ಸಲ್ಲಿ ಸಪೋರ್ಟ್ ಮಾಡಲ್ಲ, ನನಗೆ ಎಜುಕೇಷನಲ್ಲಿ ಪ್ರೆಸ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ 5 ಗಂಟೆ ತಗೊಂಡು ಮಲಿಕೋ 6 ಗಂಟೆ ತಗೊಂಡು ಮಲಿಕೊಂಡು ಸ್ವಲ್ಪ ಎದ್ದು ಓದ್ಕೊಳ್ಳಪ್ಪ ಅಂತ ಹೇಳೋ ಸಹಜ ಗುಣ ಅದು. ಎಲ್ಲರೂ ಹೇಳೇ ಹೇಳ್ತಾರೆ, ಅಥವಾ ನೀನು ಟೈಮ್ ಪಾಸ್ ಮಾಡಬೇಡ, ಓದಬೇಡ, ಮೊಬೈಲ್ ನೋಡಬೇಡ, ಅದೆಲ್ಲರೂ ಹೇಳೋದು ಸಹಜ. ಅದೇ ಥರ ನಾವು ಕೂಡ ಮಾಡಿದ್ವಿ ಅಷ್ಟೇ. ಅವನು ಹಂಗೆ ಓಡೋಗ್ಬಿಟ್ಟ ಅಂದ್ಬಿಟ್ಟು ನಾವು ಇಲ್ಲ ನೀನು ಸ್ಪೋರ್ಟ್ಸ್ಗೆ ಹೋಗ್ಬಿಡು, ನೀನು ಬೇಡಬೇಡ, ನೀನು ಓಡೋಗ್ಬಿಟ್ಟಿದ್ಯಾ ಅಂದ್ಬಿಟ್ಟು ನಾವು ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನಿಗೆ ಸ್ವಲ್ಪ ಇದನ್ನು ಮಾಡ್ತೀವಿ. ಬಾಗಲಗುಂಟೆ ಕೇಸ್ ರೀತಿಯಲ್ಲೇ ಮತ್ತೊಂದು ನಾಪತ್ತೆ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಸೋಲದೇವನಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ಭಾನುವಾರ 4 ಮಕ್ಕಳು ನಾಪತ್ತೆಯಾಗಿದ್ದಾರೆ. ಒಂದೇ ಅಪಾರ್ಟ್ಮೆಂಟ್ನ 3 ಯುವತಿ ಜೊತೆ ಕಾಣೆಯಾಗಿದ್ದಾರೆ. ಪಿಕ್ನಿಕ್ ಹೋಗೋದಾಗಿ ಹೇಳಿ ಅಪಾರ್ಟ್ಮೆಂಟ್ನಿಂದ ಚಿಕ್ಕಬಾಣವಾರ ರೈಲು ನಿಲ್ದಾಣದವರೆಗೂ ನಡೆದುಕೊಂಡೇ ಹೋಗಿದ್ದಾರಂತೆ. ಮಕ್ಕಳ ಪತ್ತೆಗೆ ಪ್ರತ್ಯೇಕ ತಂಡಗಳನ್ನು ರಚಿಸಲಾಗಿದ್ದು ಮಂಡ್ಯ, ಬಳ್ಳಾರಿ, ಬೀದರ್ನಲ್ಲೂ ಕೂಡ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಅಲ್ಲದೆ ಪೋಷಕರ ಬಳಿಯೂ ಕೂಡ ಮಾಹಿತಿ ಕಲೆ ಹಾಕಿರುವಂತಹ ಪೊಲೀಸರು ಮಕ್ಕಳ ಪತ್ತೆಗೆ ಬಲೆಯನ್ನು ಬೀಸಿದ್ದಾರೆ. ಮತ್ತೆ 3 ಮೈನರ್ ಕಿಡ್ಸ್, ಇದು ನಿನ್ನೆ ಅವರು ನಿನ್ನೆ ಬೆಳಗ್ಗೆ ಹೋಗಿದ್ದಾರೆ ಮನೆ ಬಿಟ್ಟು. 4 ಜನ ಅವರೇ ಪ್ಲ್ಯಾನ್ ಮಾಡಿಕೊಂಡು ಬ್ಯಾಗ್ ಪ್ಯಾಕ್ ಮಾಡಿ, ಇದು ಕ್ರಿಕೆಟ್ ಕಿಟ್ ಕೂಡ ಪ್ಯಾಕ್ ಮಾಡಿದ್ದಾರೆ, ಸ್ಲೀಪರ್ಸ್, ಪಿಲ್ಲೋ, ಇದು ಮಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು. ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರನಿಗೆ ಜೈಲುವಾಸ ತಪ್ಪು ಹಾಗೆ ಕಾಣ್ತಿಲ್ಲ. ಇಂದು ಕೂಡ ಆರ್ಯನ್ ಖಾನ್ಗೆ ಜಾಮೀನು ಸಿಕ್ಕಿಲ್ಲ. ಮುಂಬೈ ಹಡಗಿನಲ್ಲಿ ಡ್ರಗ್ಸ್ ಪಾರ್ಟಿ ಮಾಡಿದಂಥ ಕೇಸ್ನ ಸಂಬಂಧ ಬಂಧನಕ್ಕೊಳಗಾಗಿರುವಂಥ ಆರ್ಯನ್ ಖಾನ್ಗೆ ಬುಧವಾರದವರೆಗೂ ಕೂಡ ಜೈಲಗತಿಯಾಗಿದೆ. ಹೆಚ್ಚಿನ ವಿಚಾರಣೆಗಾಗಿ ಇನ್ನೂ 1 ವಾರ ತಮ್ಮ ವಶಕ್ಕೆ ನೀಡುವಂತೆ ಎನ್ಸಿಬಿ ಅಧಿಕಾರಿಗಳು ಸಮಯಾವಕಾಶವನ್ನು ಕೇಳಿದ್ರು. ಬುಧವಾರ ಆರ್ಯನ್ ಖಾನ್ ಸೇರಿದಂತೆ 5 ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಅಂದಾದರೂ ಬೇಲ್ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ಯೋಗೇಶ್ವರ್ ಬಾಕಿ ಉಳಿಸಿಕೊಂಡಿದ್ದಂಥ 15 ಲಕ್ಷ ರೂಪಾಯಿ ಗೋದಾಮು ಬಾಡಿಗೆಯನ್ನು ಪಾವತಿಸಿದ್ದಾರೆ. ಮೊದಲ ಕಂತಿನಲ್ಲಿ ಡಿಡಿ ಮೂಲಕ 15 ಲಕ್ಷ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡಿದ್ದಾರೆ. ಉಳಿದ ಬಾಕಿಯ ಹಣವನ್ನು ಇನ್ನೆರಡು ಕಂತುಗಳಲ್ಲಿ ಪಾವತಿಸುವುದಾಗಿ ಭರವಸೆಯನ್ನು ನೀಡಿದ್ದಾರಂತೆ. 2018ರಿಂದಲೂ ಕೂಡ ಬಾಡಿಗೆ ಹಾಗೂ ಕಂದಾಯ ಪಾವತಿಸದ ಕಾರಣ ನಿಶಾ ಯೋಗೇಶ್ವರ್ ವಿರುದ್ಧ ಆಡಳಿತ ಮಂಡಳಿ ಕಾನೂನು ಹೋರಾಟಕ್ಕೆ ನಿರ್ಧರಿಸಿತ್ತು. ಇದರ ಬೆನ್ನಲ್ಲೇ ಈಗ ಮೊದಲ ಕಂತಿನ ಹಣವನ್ನು ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತ ನೈತಿಕ ಪೊಲೀಸ್ ಗಿರಿಗೆ ಬಿಜೆಪಿ ಶಾಸಕರ ಬೆಂಬಲವನ್ನು ನೀಡಿದ್ರಾ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಮೂಡಬಿದ್ರೆಯ ಶಾಸಕ ಉಮಾನಾಥ್ ಕೋಟ್ಯಾನ್ ತಾವೇ ಪೊಲೀಸ್ ಠಾಣೆಗೆ ಹೋಗಿ ಆರೋಪಿಗಳನ್ನು ಬಿಡಿಸಿಕೊಂಡು ಬಂದಿದ್ದಾರಂತೆ. ಮೊನ್ನೆ ಮೂಡಬಿದ್ರೆಯಲ್ಲಿ ಅನ್ಯ ಕೋಮಿನ ಯುವತಿಯರನ್ನ ಕಾರಿನಲ್ಲಿ ಕೂರಿಸಿಕೊಂಡು ಹೋಗ್ತಾ ಇದ್ದಂಥ ದಂಪತಿಯ ಕಾರನ್ನು ಅಡ್ಡಗಟ್ಟಿದ್ದಂಥ 8 ಮಂದಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನೈತಿಕ ಪೊಲೀಸ್ ಗಿರಿಯನ್ನು ಮೆರೆದಿದ್ದರು. ಈ ಸಂಬಂಧ 2 ಪೊಲೀಸರು ಬಂಧಿಸಿದ್ದರು. ರಾಯಚೂರು ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ನಿಲ್ಲುವ ಹಾಗೆ ಕಾಣ್ತಿಲ್ಲ. ರಾತ್ರಿ ಸುರಿದಂಥ ಧಾರಾಕಾರ ಮಳೆಯಿಂದಾಗಿ 100 ಎಕರೆ ಜಮೀನು ಜಲಾವೃತವಾಗಿದೆ. ರಾಯಚೂರು ತಾಲೂಕಿನ ಹುಣಸಿಹಾಳ ಹುಡ ಹಾಗೆ ರಘುನಾಥ ಹಳ್ಳಿಯಲ್ಲಿ ಬೆಳೆದಿದ್ದಂಥ ಹತ್ತಿ, ಭತ್ತ, ತೊಗರಿ ಸಂಪೂರ್ಣ ಹಾನಿಯಾಗಿದೆ. ಇನ್ನೇನು ಕಟಾವಿಗೆ ಬಂದಿದ್ದಂಥ ಬೆಳೆ ಮಳೆಗೆ ಸರ್ವನಾಶವಾಗಿರೋದಕ್ಕೆ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ಸುರಿದಂಥ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಚಳ್ಳಕೆರೆ ನಗರದ ಮೈರಾಡ ಕಾಲೋನಿಗೆ ಮಳೆ ನೀರು ನುಗ್ಗಿ ಜನರು ಪರದಾಟವನ್ನು ಮಾಡಿದರು. ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನು ಮಾಡಿಕೊಂಡರೂ ಕೂಡ ನಮ್ಮ ಸಮಸ್ಯೆಗೆ ಮುಕ್ತಿ ಸಿಗ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮಳೆ ಸೃಷ್ಟಿಸ್ತಾ ಇರುವಂಥ ಅವಾಂತರಗಳು ಒಂದೆರಡಲ್ಲ. ಭಾರೀ ಮಳೆಯಿಂದಾಗಿ ದಾವಣಗೆರೆಯ 5 ಗೊಲ್ಲರಹಟ್ಟಿಯಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂಥವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಪಡಿತರ ಧಾನ್ಯ ವಿತರಕ ಸಿದ್ದಪ್ಪ ದಂಪತಿ 2 ಮಕ್ಕಳು ಹಾಗೂ ತಂದೆ ಮನೆಯಲ್ಲಿ ಇದ್ದಾಗಲೇ ಈ ಒಂದು ಘಟನೆ ಸಂಭವಿಸಿದ್ದು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಅಷ್ಟೇ. ಆದರೆ ಮನೆಯಲ್ಲಿದ್ದಂಥ ಪೀಠೋಪಕರಣ, ದವಸ ಧಾನ್ಯಗಳು ಮಣ್ಣು ಪಾಲಾಗಿವೆ.
ಮಂಡ್ಯ ಜಿಲ್ಲೆಯಲ್ಲೂ ಕೂಡ ವರುಣದೇವ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ. ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಕೆಆರ್ಪೇಟೆಯ ಕುಂದೂರು ಬಳಿಯ ಸೇತುವೆ ನೆಲಕಚ್ಚಿದ. ತಡರಾತ್ರಿ ವೇಳೆ ಸೇತುವೆ ಕುಸಿದಿದ್ದರಿಂದ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ನೇನು ಕೆಲವೇ ಹೊತ್ತಲ್ಲಿ ಕಾವೇರಿ ನದಿ ನೀರು ನಿಯಂತ್ರಣ ಪ್ರಾಧಿಕಾರದ ಸಭೆ ನಡೆಯಲಿದೆ. ದೆಹಲಿಯ ಸೇವಾ ಭವನದಲ್ಲಿ ನಡೆಯುವಂತಹ ಸಭೆಯಲ್ಲಿ ತಮಿಳುನಾಡಿಗೆ ನೀರು ಹರಿಸುವಂತಹ ಬಗ್ಗೆ ಚರ್ಚೆ ನಡೆಯಲಿದೆ. ಕರ್ನಾಟಕದಿಂದ 28.6 ಟಿಎಂಸಿ ಬಾಕಿ ಇರುವಂತಹ ನೀರನ್ನು ಬಿಡುವಂತೆ ಮನವಿ ಸಲ್ಲಿಸುವುದಕ್ಕೆ ತಮಿಳುನಾಡು ಮುಂದಾಗಿದೆ. ಈ ವೇಳೆ ಕೇರಳ ಮತ್ತು ಪಾಂಡಿಚೇರಿ ಪ್ರತಿನಿಧಿಗಳು ಸಹ ಭಾಗಿಯಾಗಿದ್ದು ಮೇಕೆದಾಟು ಯೋಜನೆ ಬಗ್ಗೆಯೂ ಕೂಡ ಚರ್ಚೆಯಾಗುವಂತೆ ಸಾಧ್ಯತೆ ಇದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಮಳೆ ಬಂತಂದರೆ ಸಾಕು, ರಸ್ತೆಗಳೆಲ್ಲ ಕೆಸರು ಗದ್ದೆಗಳಂತಾಗ್ತವೆ. ನಗರದ ಚಾನೆಲ್ ರಸ್ತೆ ಅಭಿವೃದ್ಧಿ ಮಾಡುವಂತೆ ಕ್ಷೇತ್ರದ ಶಾಸಕರಾದಂತೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನು ಮಾಡಿಕೊಂಡರೂ ಕೂಡ ಪ್ರಯೋಜನವಾಗಿಲ್ಲವಂತೆ. ಇದರಿಂದ ಸಿಟ್ಟಿಗೆದ್ದಂಥ ಸ್ಥಳೀಯರು ರಸ್ತೆಯಲ್ಲೇ ಭತ್ತದ ಪೈರು ನಾಟಿ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಕೆರೆ ಕಟ್ಟೆಗಳೆಲ್ಲ ಉಕ್ಕಿ ಹರಿತಾ ಇದ್ದಾವೆ. ಆದರೆ ಚಾಮರಾಜನಗರದಲ್ಲಿ ಮಳೆಗಾಲದಲ್ಲೂ ಕೂಡ ಕುಡಿಯುವಂಥ ನೀರಿಗೆ ಹಾಹಾಕಾರ ಶುರುವಾಗಿದೆ. ಹಿರೆಯಂಬಲ ಮೇಘ ದೊಡ್ಡಿ ಹಾಗೂ ಕತ್ತೆ ಕಾಲುಪೋಡು ಗ್ರಾಮಸ್ಥರು 1 ಕಿಲೋಮೀಟರ್ ದೂರ ಹೋಗಿ ಹಳ್ಳದಿಂದ ನೀರು ತರಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಊರಲ್ಲಿರುವಂಥ ನೀರಿನ ಮೋಟಾರ್ ಕೆಟ್ಟು ಹೋಗಿದ್ದರಿಂದ ಕಳೆದ 5 ತಿಂಗಳಿಂದಲೂ ಕೂಡ ಕುಡಿಯುವಂಥ ನೀರಿಗೆ ಬುಡಕಟ್ಟು ಸೋಲಿಗ ಜನಾಂಗದವರು ಪರದಾಟವನ್ನು ಮಾಡ್ತಿದ್ದಾರೆ. ಕಲ್ಲಿದ್ದಲು ಪೂರೈಕೆ ಆಗದಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಬಿಟಿಪಿಎಸ್ ವಿದ್ಯುತ್ ಉತ್ಪಾದನೆ ನಿಲ್ಲಿಸುವ ಹಂತಕ್ಕೆ ಬಂದಿದೆ. ನಾಳೆಗೆ ಕಲ್ಲಿದ್ದಲು ಖಾಲಿ ಆಗ್ತಾ ಇರುವುದರಿಂದ ಬಿಟಿಪಿಎಸ್ ಸ್ತಬ್ಧವಾಗುವಂಥ ಸಾಧ್ಯತೆ ಇದೆ. ಇಷ್ಟು ದಿನ ಬಿಟಿಪಿಎಸ್ಗೆ ಆಂಧ್ರ ಮಹಾರಾಷ್ಟ್ರದಿಂದ ಕಲ್ಲಿದ್ದಲು ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಗಣಿ ಪ್ರದೇಶದಲ್ಲಿ ಸುರಿತಾ ಇರುವಂಥ ಮಳೆಯಿಂದಾಗಿ ಉತ್ಪಾದನೆ ಕಡಿತಗೊಳಿಸಲಾಗಿದೆ. ಇದರ ಪರಿಣಾಮವಾಗಿ 1700 ಮೆಗಾವ್ಯಾಟ್ ಸಾಮರ್ಥ್ಯದ ಬಿಟಿಪಿಎಸ್ ಘಟಕ ಸ್ಥಗಿತಗೊಳ್ಳುವಂಥ ಸ್ಥಿತಿಗೆ ಬಂದಿದೆ. ಇನ್ನೂ ಈ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರುವಂಥ ಸಿದ್ದರಾಮಯ್ಯ ಕೃತಕ ಕಲ್ಲಿದ್ದಲು ಅಭಾವ ಸೃಷ್ಟಿಸಿದ್ದಾರಾ ಅಂತ ಪ್ರಶ್ನೆಯನ್ನು ಮಾಡಿದರು. ಕಲ್ಲಿದ್ದಲು ಕೊರತೆ ಅದು ರಿಯಲ್ ಆಗಿ ಕೊರತೆಯಾಗಿದೆಯಾ ಆರ್ಟಿಫಿಷಿಯಲ್ ಆಗಿ ಕೊರತೆಯಾಗಿದೆಯಾ ಅಂತ ನೋಡಬೇಕು. ವಿದ್ಯುತ್ ಉತ್ಪಾದನೆ ಮಾಡದೇನೆ ಸಮಸ್ಯೆ ಕ್ರಿಯೇಟ್ ಮಾಡಬಾರ್ದು. ಯಾಕಂದರೆ ಖಾಸಗಿಯವರು ಕೊಡಲಿಕ್ಕೆ ಆ ಥರದ್ದು ಏನಾದರೂ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೋ ಏನೋ ಅನ್ನೋದು ಅನುಮಾನಗಳಿದ್ದಾವೆ, ಸಂದೇಹಗಳಿದ್ದಾವೆ. ಅದನ್ನು ಮಾಡಕ್ಕೆ ಹೋಗಬಾರ್ದು. ಅದನ್ನು ಮಾಡಿದ್ರೆ ಸರ್ಕಾರ ವಿಜಯಪುರ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಭೂಕಂಪನದ ಅನುಭವವಾಗ್ತಾ ಇದೆ. ನಿನ್ನೆಯಷ್ಟೇ ಕೋಲಾರ ತಾಲೂಕಿನ ಮುಳವಾಡ ಗ್ರಾಮದಲ್ಲಿ ಭೂಮಿಯಿಂದ ಭಾರೀ ಪ್ರಮಾಣದ ಶಬ್ದ ಹೊರಬಂದಿದ್ದಲ್ಲದೆ ಭೂಮಿ ಕಂಪಿಸಿದಂತಾಗಿತ್ತು. ಇದರ ಬೆನ್ನಲ್ಲೇ ಇಂದು ಬೆಳಗಿನ ಜಾವ 6 ಗಂಟೆ ಸುಮಾರಿಗೆ ಮತ್ತೆ ಭೂಮಿ ಕಂಪಿಸಿದೆ. ಮೇಲಿಂದ ಮೇಲೆ ಭೂಮಿ ಕಂಪಿಸ್ತಾ ಇರೋದರಿಂದ ಊರಲ್ಲಿ ಇರೋದಕ್ಕೆ ಜನ ಹೆದರ್ತಾ ಇದ್ದಾರೆ. ರಾಜ್ಯದಲ್ಲಿ SSLC ಪೂರಕ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ. ಶಿಕ್ಷಣ ಸಚಿವ ವಿಸಿ ನಾಗೇಶ್ ಪೂರಕ ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸಿದ್ರು. ಈ ಬಾರಿ ಪೂರಕ ಪರೀಕ್ಷೆಗೆ 53,155 ಮಂದಿ ನೋಂದಾಯಿಸಿಕೊಂಡಿದ್ರು. ಅದರಲ್ಲಿ 29,522 ಮಂದಿ ಪಾಸ್ ಆಗಿದ್ದಾರೆ. ಪೂರಕ ಪರೀಕ್ಷೆಯಲ್ಲಿ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 599 ಅಂಕಗಳೊಂದಿಗೆ ಉತ್ತೀರ್ಣ ಹೊಂದಿರುವಂಥ ಗರಿಷ್ಮಾ ನಾಯಕ ಪೂರಕ ಪರೀಕ್ಷೆಯಲ್ಲಿ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಫೀಸ್ ಕಟ್ಟಿಲ್ಲ ಅಂತ ವಿದ್ಯಾರ್ಥಿನಿಗೆ ಪರೀಕ್ಷೆಯನ್ನು ನೋಂದಣಿ ಮಾಡಿರಲಿಲ್ಲ. ಇದರಿಂದಾಗಿ ಮೊದಲ ಪ್ರಯತ್ನದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿನಿ ಗರಿಷ್ಮಾ ವಂಚಿತಳಾಗಿದ್ದಳು. ಆದರೀಗ ಪೂರಕ ಪರೀಕ್ಷೆಯಲ್ಲಿ 599 ಅಂಕಗಳೊಂದಿಗೆ ಮೊದಲ ಸ್ಥಾನವನ್ನು ಪಡೆದಿದ್ದಾಳೆ. ರಾಜ್ಯದಲ್ಲಿ 1ರಿಂದ 5ನೇ ತರಗತಿ ಪ್ರಾರಂಭಿಸುವ ಕುರಿತು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಭೆಯನ್ನು ನಡೆಸಿ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾಹಿತಿಯನ್ನು ನೀಡಿದ್ದಾರೆ. ಈಗಾಗಲೇ ಶಾಲೆ ಪ್ರಾರಂಭಿಸಲಿಕ್ಕೆ ಪೂರ್ಣ ತಯಾರಿಯನ್ನು ಮಾಡಿಕೊಂಡಿದ್ದೇವೆ, ಸಿಎಂ ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳಿದರು. ಅಲ್ಲದೆ 21 ಅಕ್ಟೋಬರ್ ಬಿಸಿಯೂಟ ಪ್ರಾರಂಭಿಸುವುದಾಗಿ ಮಾಹಿತಿಯನ್ನು ನೀಡಿದರು. ದಸರಾ ಒಳಗೆ ಅಂದರೆ 20ನೇ ತಾರೀಕು ತನಕ ನಮ್ಗೆ ಗೊತ್ತಿದೆ ರಜಾ ಇದೆ ಅಂತ ಶಾಲೆಗೊಳಗೆ, ಒಟ್ಟು 11ರಿಂದ 20ರ ತನಕ ಇದೆ. ಆದಮೇಲೆ ನಾವು ಮಿಡ್ ಡೇ ಮೀಲ್ ಸಹಿತ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. 21ನೇ ತಾರೀಕಿಂದನೇ ಮಿಡ್ ಡೇ ಮೀಲ್ ಓಪನ್ ಆಗ್ತಿದೆ. 21ನೇ ತಾರೀಕಿಂದ ಮಿಡ್ ಡೇ ಮೀಲ್ ಹೋದಾಗ ನಮಗಿನ್ನೂ ಒಂಚೂರು ಧೈರ್ಯ, ಮಕ್ಕಳುಗಳು ಅಕಸ್ಮಾತ್ ಪುಟ್ ಮಕ್ಕಳುಗಳು ಮನೆಯಿಂದ ಏನೂ ತಿಂದೇ ಬಂದಿದ್ದರೆ ಮಿಡ್ ಡೇ ಮೀಲ್ ಇದೆ ಅನ್ನೋದು ಒಂದು ಧೈರ್ಯ ಎಲ್ಲ ಕಡೆ. ದಸರಾ ದೀಪಾವಳಿ ಸಂಭ್ರಮದ ಜೊತೆ ಜೊತೆಯಲ್ಲೇ ಕೊರೋನಾ ಆತಂಕವೂ ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಬ್ಬದ ಸಂಭ್ರಮದಲ್ಲಿ ಎಲ್ಲಿ ಮೈ ಮರೆತು 3ನೇ ಅಲೆಗೆ ಆಹ್ವಾನವನ್ನು ಕೊಡ್ತಾರೋ ಅನ್ನುವಂಥ ಭಯ ಕಾಡ್ತಾ ಇದೆ. ಹೀಗಾಗಿ 3ನೇ ಅಲೆಯ ಸೋಂಕು ತಡೆಗೆ BBMP ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಮಕ್ಕಳ ಲಸಿಕೆಯನ್ನು ನೀಡಲಿಕ್ಕೆ BBMP ಸರ್ವಸನ್ನದ್ಧವಾಗಿದ್ದು 18 ವರ್ಷದೊಳಗಿನವರ ಸೆನ್ಸಸ್ ಅನ್ನು ಮಾಡಿದೆ. ಮನೆ ಮನೆಗೂ ತೆರಳಿ ಮಕ್ಕಳ ವಿವರವನ್ನು ಪಡೆದುಕೊಂಡಿದ್ದು 30 ಲಕ್ಷ ಮಕ್ಕಳಿಗೆ ಲಸಿಕೆಯನ್ನು ನೀಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ.
ಬೆಂಗಳೂರಿನ ನಿಮಾನ್ಸ್ 25ನೇ ಘಟಿಕೋತ್ಸವದಲ್ಲಿ ಹಿಂದಿಗೆ ಅಗ್ರಸ್ಥಾನವನ್ನು ನೀಡಲಾಗಿತ್ತು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಹಿಂದಿಗೆ ಮೊದಲ ಸ್ಥಾನ, ಇಂಗ್ಲಿಷ್ಗೆ ದ್ವಿತೀಯ ಸ್ಥಾನ, ಕನ್ನಡಕ್ಕೆ ಮೂರನೇ ಸ್ಥಾನ. ಕಟುಕರ ಕೈಯಲ್ಲಿ ಕನ್ನಡ ಸಿಕ್ಕಾಕೊಂಡಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇದಕ್ಕಿಂತ ನಿದರ್ಶನ ಮತ್ತೊಂದಿಲ್ಲ ಈ ಸರ್ಕಾರ ಯಾವ ರೀತಿಯಾಗಿ ನಡೆಸಿಕೊಳ್ತಾ ಇದೆ ಕನ್ನಡವನ್ನು ಅಂತ. ವೇದಿಕೆ ಮೇಲೆ ಕೂರಲಿಕ್ಕೆ ಅವರಿಗೆ ಮನಸ್ಸಾಕ್ಷಿಯಾದರೂ ಹೇಗೆ ಬಂತು ಅಂತ ಟ್ವಿಟರ್ನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಚ್ ಡಿ ಕೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನಲ್ಲಿ ನಡೀತಾ ಇದ್ದಂಥ ಜೂಜು ಅಡ್ಡೆ ಮೇಲೆ ಪೊಲೀಸರು ದಾಳಿಯನ್ನು ನಡೆಸಿದ್ದ ವೇಳೆ ತಪ್ಪಿಸಿಕೊಳ್ಳಿಕ್ಕೆ ಕೆರೆಗೆ ಹಾರಿದಂಥ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಇಸ್ಪೀಟ್ ಆಡ್ತಾ ಇದ್ದವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಂಥ ಪೊಲೀಸರು ಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಗೊತ್ತಾಗ್ತಿದ್ದಂತೆ ಭಯಗೊಂಡಂಥ ನಂಜುಂಡಪ್ಪ ಅನ್ನುವಂಥವರು ಕೆರೆಗೆ ಹಾರಿದ್ದಾರೆ. ಈಜು ಬಾರದ ಕಾರಣ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ರಾಷ್ಟ್ರೀಯ ಏಕತಾ ದಿನಾಚರಣೆ ಅಂಗವಾಗಿ ಸಿಐಎಸ್ಎಫ್ ಯೋಧರು ಸೈಕಲ್ ರ್ಯಾಲಿಯನ್ನು ನಡೆಸಿದರು. ಎಸ್ಪಿ ಶಿವಪ್ರಕಾಶ ದೇವರಾಜು ಸೈಕಲ್ ರ್ಯಾಲಿಗೆ ಚಾಲನೆಯನ್ನು ನೀಡಿದರು. ಕಾರವಾರ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸೈಕಲ್ ರ್ಯಾಲಿ ಆರಂಭಗೊಂಡು ಕಾರವಾರದಿಂದ ಗೋವಾ ಕಡೆ ರ್ಯಾಲಿ ಸಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಮನೆ ಮಾಡಿದೆ. 15ನೇ ಅಕ್ಟೋಬರ್ ಜಂಬೂ ಸವಾರಿ ಮೆರವಣಿಗೆ ನಡೆಯಲಿದೆ. ಹೀಗಾಗಿ ಅರಮನೆ ಅಂಗಳದಲ್ಲಿ ಅಭಿಮನ್ಯುವಿಗೆ ಮರದ ಅಂಬಾರಿ ಹೊರಿಸಿ ಜಂಬೂ ಸವಾರಿ ರಿಹರ್ಸಲ್ ಅನ್ನು ಮಾಡಲಾಯಿತು. ಸಿಆರ್ಡಿಸಿಪಿ ಶಿವರಾಮ್ ರಿಹರ್ಸಲ್ನಲ್ಲಿ ಭಾಗಿಯಾಗಿ ಪುಷ್ಪಾರ್ಚನೆಯನ್ನು ಮಾಡಿದರು. ಅಭಿಮನ್ಯುವಿಗೆ ಕಾವೇರಿ, ಚೈತ್ರ, ಕುಮ್ಕಿ ಆನೆಗಳು ಸಾಥ್ ನೀಡಿವೆ. ಹತ್ತು ಸುದ್ದಿಯನ್ನು ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ವಿವೇಕನಗರದ ಇನ್ಫೆಂಟ್ರಿ ಚರ್ಚ್ಗೆ ತಲೈವ ರಜನಿಕಾಂತ್ ಭೇಟಿಯನ್ನು ನೀಡಿದ್ದಾರೆ. ಮಗಳ ಅನಾರೋಗ್ಯದ ಕಾರಣ ಕೆಲ ತಿಂಗಳ ಹಿಂದೆ ಇದೇ ಚರ್ಚ್ನಲ್ಲಿ ಹರಕೆಯನ್ನು ಕಟ್ಕೊಂಡಿದ್ರಂತೆ. ಚರ್ಚ್ಗೆ ಭೇಟಿಯನ್ನು ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಬಹು ಗ್ರಾಮಗಳ ಕುಡಿಯುವ ನೀರು ಯೋಜನೆ ಶಂಕುಸ್ಥಾಪನೆ ವಿಚಾರವಾಗಿ ಮಾಜಿ ಹಾಗೂ ಹಾಲಿ ಶಾಸಕರ ನಡುವೆ ಕಿತ್ತಾಟ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಯೋಜನೆಗೆ ಶಂಕುಸ್ಥಾಪನೆ ಮಾಡಲಾಗಿದೆ. ಆದರೀಗ ಶಾಸಕ ಗೂಳಿಹಟ್ಟಿ ಶೇಖರ್ ಮತ್ತೆ ಶಂಕುಸ್ಥಾಪನೆಯನ್ನು ಮಾಡುತ್ತಿದ್ದಾರೆ. ಮಾಜಿ ಶಾಸಕ ಬಿಜಿ ಗೋವಿಂದಪ್ಪ ಕೆಂಡವಾಗಿದೆ. ರಾಮನಗರ ತಾಲೂಕಿನ ಬೆಜ್ಜರಹಳ್ಳಿ ಕಟ್ಟೆ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದಂಥ ಚಿರತೆ ಕೊನೆಗೂ ಕೂಡ ಬೋನಿಗೆ ಬಿದ್ದಿದೆ. ಅರಣ್ಯ ಇಲಾಖೆ ಇಟ್ಟಿದ್ದಂಥ ಬೋನಿಗೆ ಚಿರತೆ ಬಿದ್ದಿದ್ದು ಮುತ್ತತ್ತಿ ಕಾಡಿಗೆ ಬಿಡುವುದಕ್ಕೆ ಸಿಬ್ಬಂದಿ ನಿರ್ಧರಿಸಿದ್ದಾರೆ. ಇನ್ನು ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಾರನಬಸರಿ ಗ್ರಾಮದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದ್ದು ಜನ ಆತಂಕಕ್ಕೀಡಾಗಿದ್ದಾರೆ. ಬೆಂಗಳೂರಿನ ಶ್ವಾನ ಪ್ರಿಯರೇ, ನೀವೇನಾದರೂ ನಾಯಿಯನ್ನು ಸಾಕಿದರೆ ಇನ್ನು ಮುಂದೆ ನಾಯಿಗೂ ಕೂಡ ಪರ್ಮಿಷನನ್ನು ತೆಗೆದುಕೊಳ್ಳಲೇಬೇಕಾಗುತ್ತೆ. ಈಗಾಗಲೇ ಸರ್ಕಾರಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಎರಡು ರೀತಿಯ ಪರವಾನಿಗೆ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದು ಪೆಟ್ ಡಾಗ್ ಲೈಸೆನ್ಸ್, ಮತ್ತೊಂದು ಡಾಗ್ ಬ್ರೀಡ್ ಲೈಸೆನ್ಸ್. ಒಂದು ವೇಳೆ ಪರವಾನಿಗೆ ಇಲ್ಲದಿದ್ದರೆ ನಾಯಿ ಸಾಕಲಿಕ್ಕೆ ಅನುಮತಿ ಸಿಗೋದಿಲ್ಲ. ಉತ್ತರ ಪ್ರದೇಶದ ಲಕ್ಕಿಂಪುರ ಕೇರಿಯಲ್ಲಿ ನಡೆದಂಥ ಹಿಂಸಾಚಾರ ಪ್ರಕರಣದ ಸಂಬಂಧ ಇಂದು ಮಹಾರಾಷ್ಟ್ರದಲ್ಲಿ ಬಂದ್ ಮಾಡಲಾಗಿದೆ. ರೈತರ ಮೇಲೆ ನಡೆದಂಥ ದಾಳಿ ಖಂಡಿಸಿ ಶಿವಸೇನೆ, ಕಾಂಗ್ರೆಸ್, ಎನ್ಸಿಪಿಯನ್ನೊಳಗೊಂಡಂಥ ಮಹಾವಿಕಾಸ್ ಅಘಾಡಿ ಸರ್ಕಾರ ಬಂದ್ಗೆ ಕರೆಯನ್ನು ನೀಡಿದ್ದು ಬಸ್ಗಳಿಲ್ಲದೆ ಸಾರ್ವಜನಿಕರು ಕಚೇರಿಗೆ ತೆರಳುವಂಥವರು ಹರಸಾಹಸ ಪಟ್ಟಿದೆ. ದ ಪ್ರಮುಖ 5 ಸುದ್ದಿ ನೋಡೋಣ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ 5 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಧಾನಿ ಮೋದಿ ಭಾರತೀಯ ಬಾಹ್ಯಾಕಾಶ ವಲಯಕ್ಕೆ ಬಿಗ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಇಂದು ವರ್ಚುವಲ್ ಆಗಿ ಇಂಡಿಯನ್ ಸ್ಪೇಸ್ ಅಸೋಸಿಯೇಷನ್ ಅನ್ನು ಮೋದಿ ಉದ್ಘಾಟನೆ ಮಾಡಿದರು. ಈ ವೇಳೆ ಮಾತನಾಡಿದಂಥ ಮೋದಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಅತ್ಯುತ್ತಮ ಸಾಧನೆಯನ್ನು ಮಾಡ್ತಾ ಇದೆ. ಮಿಷನ್ ಮಾರ್ಸ್, ಚಂದ್ರಯಾನ ಯಶಸ್ವಿ ಆದಮೇಲೆ ಇಡೀ ದೇಶ ಭಾರತದತ್ತ ದೃಷ್ಟಿಯನ್ನು ನೆಟ್ಟಿದೆ ಅಂತ ಹೇಳಿದರು. ಪೂರ್ವ ಲಡಾಖ್ನಲ್ಲಿ ತಲೆದೋರಿರುವಂಥ ಭಾರತ ಮತ್ತು ಚೀನಾ ನಡುವಿನ ಸಮಸ್ಯೆಗಳ ಪರಿಹಾರಕ್ಕಾಗಿ ನಡೆದಂಥ 13ನೇ ಸುತ್ತಿನ ಮಿಲಿಟರಿ ಮಾತುಕತೆಯೂ ಕೂಡ ವಿಫಲವಾಗಿದೆ. ಗಾಲ್ವಾನ್ ಕಣಿವೆಯಲ್ಲಿ ಉಂಟಾಗಿದ್ದಂಥ ಸಂಘರ್ಷದ ನಂತರ ಉಭಯ ರಾಷ್ಟ್ರಗಳ ನಡುವೆ ಮಹತ್ವದ ಮಿಲಿಟರಿ ಮಾತುಕತೆ ನಡೆಸಲಾಯಿತು. ಸುಮಾರು 8.5 ಗಂಟೆಗಳ ಕಾಲ ನಡೆದಂಥ ಸಭೆ ವಿಫಲವಾಗಿದ್ದು ಭಾರತ ನೀಡಿದಂಥ ಸಲಹೆಗಳನ್ನು ಚೀನಾ ತಿರಸ್ಕರಿಸಿದೆ. ಬಾಲಿವುಡ್ ಬಿಗ್ ಬಿ
ಅಮಿತಾಬ್ ಬಚ್ಚನ್ ಹುಟ್ಟುಹಬ್ಬದ ಸಂಭ್ರಮ. 79ನೇ ವಸಂತಕ್ಕೆ ಕಾಲಿಟ್ಟಂಥ ಬಿಗ್ ಬಿಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ಒಡಿಶಾದ ಭುವನೇಶ್ವರದ ಪುರಿ ಸಮುದ್ರ ಹತ್ತಿರದಲ್ಲಿ ಅಂತಾರಾಷ್ಟ್ರೀಯ ಮರಳು ಕಲಾವಿದ ಪದ್ಮಶ್ರೀ ಸುಂದರಸನ್ ಪಟ್ನಾಯಕ್ ಮರಳಿನಿಂದ ಅಮಿತಾಬ್ ಭಾವಚಿತ್ರ ಬಿಡಿಸಿ ಶುಭಾಶಯವನ್ನು ತಿಳಿಸಿದ್ದಾರೆ. ಯಶಸ್ಸಿನ ಯಾವ ಹಾದಿಯೂ ಕೂಡ ಒಂದೇ ದಿನದಲ್ಲಿ ಸಾಗುವುದಿಲ್ಲ. ಆದರೆ ನ್ಯಾಯಬದ್ಧತೆ, ಶ್ರದ್ಧೆ ಹಾಗೂ ಸತ್ಯ ಸಂಘರ್ಷವಿದ್ರೆ ಯಶಸ್ಸಿನ ಕತೆ ಒಂದು ದಿನ ನಿಜವಾಗುವುದರಲ್ಲಿ ಅನುಮಾನ ಇಲ್ಲ. ದೇಶದಲ್ಲಿ ಶ್ವೇತ ಕ್ರಾಂತಿ ಅಂದರೆ ಕ್ಷೀರ ಕ್ರಾಂತಿಗೆ ಕಾರಣವಾದಂಥ ಅಮೂಲ್ನ ಯಾತ್ರೆ ಗುಜರಾತ್ನ ಕೇವಲ ಎರಡು ಊರುಗಳಿಂದ ಆರಂಭವಾಗಿತ್ತ ಅನ್ನುವಂಥದ್ದು ನಿಮಗೆ ಗೊತ್ತಾ? 75 ವರ್ಷ ಪೂರೈಸಿರುವಂಥ ಅಮೂಲ್ ಅತಿ ದೊಡ್ಡ ಯಶಸ್ವಿ ಬ್ರ್ಯಾಂಡ್ ಆಗುವವರೆಗಿನ ಯಾತ್ರೆಯಲ್ಲಿ